ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ಓಂಶಕ್ತಿ ಅಕಾಡೆಮಿಗೆ ಚಾಂಪಿಯನ್ ಟ್ರೋಫಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅವರು ಭಾನುವಾರ ಹಮ್ಮಿಕೊಂಡಿದ್ದ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಓಂಶಕ್ತಿ ಅಕಾಡೆಮಿ ಕರಾಟೆ ತಂಡಕ್ಕೆ ಚಾಂಪಿಯನ್ ಟ್ರೋಫಿ ಪಡೆದುಕೊಂಡಿದೆ. ಓಂಶಕ್ತಿ ಅಕಾಡೆಮಿಯ ಸೆವೆಂತ್ ಬ್ಲಾಕ್ ಬೆಲ್ಟನ್ನು ಗ್ರ್ಯಾಂಡ್ ಮಾಸ್ಟರ್ ವಿ ಲೋಕೇಶ್ ಮತ್ತು ಅವರ ತಂಡದ ಐದನೇ ಡಾನ್ ಜೆ ನಟರಾಜ್ ಮತ್ತು ಕರಾಟೆ ಶಿಕ್ಷಕ ಮಲ್ಲಿಕಾರ್ಜುನ ಎಲ್ರವರ ತಂಡದಿಂದ ತರಬೇತಿ ಪಡೆದ ಕರಾಟೆ ಪಟುಗಳು ಹಲವು ವಿಭಾಗಗಳಲ್ಲಿ ವಿಜೇತರಾಗುವ ಮೂಲಕ ತಂಡ ಚಾಂಪಿಯನ್ ಟ್ರೋಫಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 10-20 ಕೆಜಿ ಹುಡುಗರ ವಿಭಾಗದಲ್ಲಿ ಶಿಯಾನ್ ಕಾರ್ತಿಕೇಯ್ ಪ್ರಥಮ ಸ್ಥಾನ, ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ, ಅಗಸ್ಯ ದ್ವಿತೀಯ ಸ್ಥಾನ ಕಿಶೋರ ವಿದ್ಯಾಭವನ ಶಾಲೆ ಚಿಂತಾಮಣಿ, ವಿಕಾಸ್ ತೃತೀಯ ಸ್ಥಾನ ಜೈನ್ ಶಾಲೆ. 20-25 ಕೆಜಿ ವಿಭಾಗದಲ್ಲಿ ಹೇಮಂತ್ ಪ್ರಥಮ ಸ್ಥಾನ, ಭೈರೇಶ್ವರ ಶಾಲೆ ಕೈವಾರ, ಸುಹೇಬ್ ಪಾಷಾ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ, ಮಯಾಂಕ ತೃತೀಯ ಸ್ಥಾನ ಜ್ಯೋತಿ ಶಾಲೆ ಬುರ್ಗಮಕ್ಲಹಳ್ಳಿ ಚಿಂತಾಮಣಿ. 25-30 ಕೆಜಿ ವಿಭಾಗದಲ್ಲಿ ವಿದ್ವಾನ್ ನಿರಂಜನ್ ದ್ವಿತೀಯ ಸ್ಥಾನ ಪ್ರೀತಿ ಶಾಲೆ ಚಿಂತಾಮಣಿ, ಚಿನ್ಮಯ ಡಿ ತೃತೀಯ ಸ್ಥಾನ ಭೈರೇಶ್ವರ ಶಾಲೆ ಕೈವಾರ. 30-35 ಕೆಜಿ ವಿಭಾಗದಲ್ಲಿ ನಂದನ್ ಕುಮಾರ್ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ, ಹರ್ಷವರ್ಧನ್ ತೃತೀಯ ಸ್ಥಾನ ಭೈರೇಶ್ವರ ಶಾಲೆ ಕೈವಾರ. 35-40 ಕೆಜಿ ವಿಭಾಗದಲ್ಲಿ ದಿನೋಜ್ ಪ್ರಥಮ ಸ್ಥಾನ ನೂತನ ಶಾಲೆ ಚಿಂತಾಮಣಿ, ಧೀರಜ್ ದ್ವಿತೀಯ ಸ್ಥಾನ ನೂತನ ಶಾಲೆ ಚಿಂತಾಮಣಿ, ಅಂಕಿತ್ ತೃತೀಯ ಸ್ಥಾನ ಶೌರ್ಯ ಶಾಲೆ ಹೂಲ್ವಾಡಿ ರಸ್ತೆ ಚಿಂತಾಮಣಿ. ಇನ್ನು ಹುಡುಗಿಯರ ವಿಭಾಗದಲ್ಲಿ 20-25 ಕೆಜಿ ವಿಭಾಗದಲ್ಲಿ ಸೇಜಲ್ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ, ಇಂದು ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ, ಕೇಶಿಕ್ ತೃತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ. ಇನ್ನು 25-30 ಕೆಜಿ ವಿಭಾಗದಲ್ಲಿ ಯೋಗಿತಾ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಹೂಲ್ವಾಡಿ ರಸ್ತೆ ಚಿಂತಾಮಣಿ, ದೀಕ್ಷಾ ದ್ವಿತೀಯ ಸ್ಥಾನ ಭೈರೇಶ್ವರ ಶಾಲೆ ಕೈವಾರ, ಸನಮ್ ತಾಜ್ ತೃತೀಯ ಸ್ಥಾನ ಭೈರೇಶ್ವರ ಶಾಲೆ ಕೈವಾರ. ಇನ್ನು 40-45 ಕೆಜಿ ವಿಭಾಗದಲ್ಲಿ ಬಿಂದು ದ್ವಿತೀಯ ಸ್ಥಾನ ರಾಯಲ್ ಕಾಲೇಜ್ ಅಂಜನಿ ಬಡಾವಣೆ ಚಿಂತಾಮಣಿ.